ಐಪಿಎಲ್ ಸೀಸನ್ 15ರಲ್ಲಿ ಪಾಯಿಂಟ್ಸ್ ಟೇಬಲ್ನ ಟಾಪ್ 4ನೇ ಸ್ಥಾನದಿಂದ ಆರ್ಸಿಬಿ ತಂಡ ಹೊರಬಿದ್ದಿದೆ. ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆಲ್ಲುವ ಮೂಲಕ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಪಾಯಿಂಟ್ಸ್ ಟೇಬಲ್ನಲ್ಲಿ 4ನೇ ಸ್ಥಾನ ಪಡೆದಿದೆ. ಇಲ್ಲಿ ಆರ್ಸಿಬಿ ಹಾಗೂ ಡೆಲ್ಲಿ ತಂಡದ ಪಾಯಿಂಟ್ಸ್ 14 ಆಗಿದ್ರು ನೆಟ್ ರನ್ ರೇಟ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಮುಂದಿದೆ. ಇಷ್ಟಾದರೂ ಆರ್ಸಿಬಿಗೆ ಈಗ ಮತ್ತೆ 4ನೇ ಸ್ಥಾನಕ್ಕೇರೋ ಅವಕಾಶ ಇದೆ. ಗುಜರಾತ್ ಟೈಟನ್ಸ್ ವಿರುದ್ಧದ ಕೊನೆ ಪಂದ್ಯದಲ್ಲಿ ಆರ್ಸಿಬಿ ತಂಡ ಭರ್ಜರಿ ಜಯ ಸಾಧಿಸಿ ಉತ್ತಮ ನೆಟ್ ರನ್ ರೇಟ್ ಪಡೆಯುವ ಮೂಲಕ ಪಾಯಿಂಟ್ಸ್ ಟೇಬಲ್ನಲ್ಲಿ 4ನೇ ಸ್ಥಾನಕ್ಕೇರಬಹುದು. ಈ ಮೂಲಕ ಪ್ಲೇ ಆಫ್ಗೆ ಅರ್ಹತೆಯನ್ನು ಪಡೆಯಬಹುದು. ಆದರೆ ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೂ ಒಂದು ಪಂದ್ಯ ಇದೆ. ಈ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ರೆ ಆರ್ಸಿಬಿ ಗುಜರಾತ್ ಟೈಟನ್ಸ್ ವಿರುದ್ಧ ಜಯ ಸಾಧಿಸಿದ್ರೆ ನೆಟ್ ರನ್ ರೇಟ್ ಲೆಕ್ಕಾಚಾರ ಮುಂದೆ ಬರುತ್ತೆ. ಇಲ್ಲಿ ಉತ್ತಮ ನೆಟ್ ರನ್ ರೇಟ್ ಹೊಂದಿರೋ ಕಾರಣ ಡೆಲ್ಲಿಗೆ ಪ್ಲೇ ಆಫ್ಗೆ ಚಾನ್ಸ್ ಹೆಚ್ಚಿದೆ. ಇಷ್ಟಾದರೂ ಆರ್ಸಿಬಿ ಗುಜರಾತ್ ಟೈಟನ್ಸ್ ವಿರುದ್ಧ ಭರ್ಜರಿ ಜಯ ಸಾಧಿಸಿದ್ರೆ ಡೆಲ್ಲಿ ತಂಡವನ್ನ ಹಿಂದಿಕ್ಕಿ ಪ್ಲೇ ಆಫ್ಗೆ ಏರಬಹುದು. ಒಂದು ವೇಳೆ ಈ ಪಂದ್ಯದಲ್ಲಿ ಡೆಲ್ಲಿ ತಂಡ ಸೋತ್ರೆ ಆರ್ಸಿಬಿ ತಂಡದ ಹಾದಿ ಸುಲಭವಾಗುತ್ತೆ. ಅಂದ್ರೆ ಗುಜರಾತ್ ಟೈಟನ್ಸ್ ವಿರುದ್ಧ ಆರ್ಸಿಬಿ ಗೆದ್ರೆ ಪ್ಲೇ ಆಫ್ಗೆ ಎಂಟ್ರಿ ಕೊಡಬಹುದು. ಹೀಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡದ ಫಲಿತಾಂಶದಿಂದ ಪ್ಲೇ ಆಫ್ ಬಹುತೇಕ ನಿರ್ಧಾರವಾಗುತ್ತೆ. ಅಂದ್ರೆ ಡೆಲ್ಲಿ ವಿರುದ್ಧ ಮುಂಬೈ ಇಂಡಿಯನ್ಸ್ ಗೆದ್ರೆ ಆರ್ಸಿಬಿ ತಂಡದ ಪ್ಲೇ ಆಫ್ ಅರ್ಹತೆ ಖಚಿತವಾಗುತ್ತೆ. ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ಸೋತು ಆರ್ಸಿಬಿ ತಂಡ ಕೂಡ ಗುಜರಾತ್ ಟೈಟನ್ಸ್ ವಿರುದ್ಧ ಸೋತ್ರೆ ಪ್ಲೇ ಆಫ್ ಲೆಕ್ಕಾಚಾರ ತುಂಬಾನೇ ಕಷ್ಟವಾಗುತ್ತೆ. ಯಾಕಂದ್ರೆ ಎರಡೂ ತಂಡಗಳ ನೆಟ್ ರನ್ ರೇಟ್ ಮೂಲಕ 4ನೇ ಸ್ಥಾನ ನಿರ್ಧಾರವಾಗುತ್ತೆ. ಅಂದ್ರೆ ಉಭಯ ತಂಡಗಳ ಪಾಯಿಂಟ್ಸ್ 14 ಆಗಿರಲಿದ್ದು ಉತ್ತಮ ನೆಟ್ ರನ್ ರೇಟ್ ಹೊಂದಿರೋ ತಂಡ ಪ್ಲೇ ಆಫ್ಗೆ ಅರ್ಹತೆ ಪಡೆಯಬಹುದು. ಇಲ್ಲಿ ಆರ್ಸಿಬಿ ತಂಡದ ನೆಟ್ ರನ್ ರೇಟ್ ಮೈನಸ್ ನಲ್ಲಿ ಇರೋ ಕಾರಣ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಮುಂಬೈ ಇಂಡಿಯನ್ಸ್ ವಿರುದ್ಧ ಹೀನಾಯವಾಗಿ ಸೋಲ್ಬೇಕಾಗುತ್ತೆ. ಹಾಗಾದ್ರೆ ಮಾತ್ರ ಆರ್ಸಿಬಿ ತಂಡ ಗುಜರಾತ್ ಟೈಟನ್ಸ್ ವಿರುದ್ಧ ಸೋತ್ರು ಪ್ಲೇ ಆಫ್ಗೆ ಅರ್ಹತೆ ಪಡೆಯಬಹುದು. ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಆರ್ಸಿಬಿ ಮುಂದಿನ ಪಂದ್ಯಗಳಲ್ಲೇನಾದ್ರೂ ಸೋತ್ರೆ ಕೆಕೆಆರ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳಿಗೂ ಪ್ಲೇ ಆಫ್ಗೆ ಎಂಟ್ರಿ ಕೊಡೋ ಅವಕಾಶ ಸಿಗುತ್ತೆ. ಯಾಕಂದ್ರೆ ಕೆಕೆಆರ್ 12 ಪಾಯಿಂಟ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ 12 ಪಾಯಿಂಟ್ಸ್ ಹೊಂದಿರೋದ್ರಿಂದ ಆ ತಂಡಗಳಿಗೆ ಇನ್ನೂ ಒಂದು ಪಂದ್ಯ ಇದ್ದು ಅದರಲ್ಲಿ ಗೆದ್ರೆ 14 ಪಾಯಿಂಟ್ಸ್ ಆಗುತ್ತೆ. ಹೀಗಾಗಿ ಉತ್ತಮ ನೆಟ್ ರನ್ ರೇಟ್ ಮೂಲಕ ಈ ತಂಡಗಳು ಗೆದ್ರೆ 4ನೇ ಸ್ಥಾನಕ್ಕೇರಬಹುದು. ಒಟ್ಟಿನಲ್ಲಿ ಮುಂದಿನ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಆರ್ಸಿಬಿ ತಂಡ ಸೋತ್ರೆ ಪಾಯಿಂಟ್ಸ್ ಟೇಬಲ್ನ 4ನೇ ಸ್ಥಾನಕ್ಕಾಗಿ 4 ತಂಡಗಳ ನಡುವೆ ಪೈಪೋಟಿ ಇರುತ್ತೆ. ಈ ವೇಳೆ ಯಾರು ಉತ್ತಮ ನೆಟ್ ರನ್ ರೇಟ್ ಹೊಂದಿರ್ತಾರೋ ಆ ತಂಡ ಪ್ಲೇ ಆಫ್ಗೆ ಅರ್ಹತೆಯನ್ನ ಪಡೆದುಕೊಳ್ಳುತ್ತೆ.